ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ ನೋಡು, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ನಿನ್ನಂತ ತಾಯಿ ಮನ್ಸಿರೋಳ್ಗೆ ಆ ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ. ನಿನ್ಗೊಂದ್ ಸ್ವಲ್ಪ ನೋವು ಆದ್ರೂ ಮತ್ತೆ ಒಂಚೂರು ಸಹಿಸ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ಇಷ್ಟು ದಿನದಿಂದ ಮತ್ತೆ ಅದನ್ನೆಲ್ಲ ಹೇಗ್ ಸಹಿಸ್ಕೊಂಡಿದಾರೋ ಏನು. ಇರ್ಲಿ ಬಿಡು, ಇದಕ್ಕೆಲ್ಲ ಒಂದ್ ದಿವಸ ನ್ಯಾಯ ಸಿಕ್ಕೇ ಸಿಗುತ್ತೆ. ನೋಡು, ನೀನ್ ಹತ್ರ ಯಾವ್ದಕ್ಕೂ ಕೂಗಬೇಡ. ನಾವೆಲ್ಲ ನಿನ್ ಜೊತೆ ಇದೀವಿ. ಎಲ್ರ ಎದುರುಬೇಡೇನು, ಆದಷ್ಟು ನಗ್ನಗ್ತಾ ಇರೋದಕ್ಕೆ ಪ್ರಯತ್ನ ಪಡು. ನಿನ್ ಮನ್ಸಲ್ಲಿ ಏನಾದ್ರೂ ಭಾರ ಇದ್ರೆ ನನ್ ಜೊತೆ ಹಂಚ್ಕೊ, ನಾನಿದ್ದೀನಿ. ನನ್ನ ಬರೀ ಅತ್ತಿಗೆ ಅಂತ ಅನ್ಕೋಬೇಡ, ಇನ್ನೊಬ್ಬ ತಾಯಿ ಅಂತ ತಿಳ್ಕೊ. ಸರಿನಾ? ಅದಕ್ಕೆ ಹೋಗು, ನೀನ್ ಹೋಗಿ ಮುಖ ತೊಳ್ಕೊಂಡ್ ಬಾ, ನಾನ್ ಕಾಫಿ ತರ್ತೀನಿ. ಏನಮ್ಮ? ಅಮ್ಮ, ಅದಕ್ಕೆ ಯಾಕೋ ನನ್ನ ಬೇರೆ ತರಾನೇ ಮಾತಾಡ್ಸಿದ್ರು. ಯಾಕೆ, ನನ್ನ ವಿಷಯ ಏನಾದರೂ ಅವ್ರಿಗೆ ಗೊತ್ತಾಗೋಯ್ತಾ? ಅದು ಭಾವನಾ, ಇಲ್ಲಮ್ಮ, ನಾನು ಬೇಕು ಅಂತ ಏನು ಹೇಳಲಿಲ್ಲ. ಸಿದ್ದು ಜೊತೆ ಫೋನಲ್ಲಿ ಮಾತಾಡುವಾಗ ವೀಣಾ ಕೇಳಿಸ್ಕೊಂಡ್ಬಿಟ್ಲು. ಆಮೇಲೆ ವಿಧಿ ಇಲ್ಲದೆ ಎಲ್ಲ ಹೇಳಬೇಕಾಯ್ತಮ್ಮ. ಅಮ್ಮ, ನೀನ್ ಯಾಕಮ್ಮ ಅದಕ್ಕೆಲ್ಲ ವಿಷಯ ಹೇಳ್ಬಿಟ್ಟೆ? ಅವ್ರೀಗ ನೊಂದ್ಕೊಂಡು ಅಣ್ಣನ್ಗೇನಾದ್ರೂ ಹೇಳ್ಬಿಟ್ರೆ ನಾವ್ ಏನ್ ಮಾಡೋದು? ಇಲ್ಲಮ್ಮ, ವೀಣಾ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳು ಜಾಸ್ತಿ ಮಾತಾಡ್ಬಹುದು, ಆದ್ರೆ ಮನೆ ವಿಷಯನ ಆಚೆ ಬಿಟ್ಕೊಡೋಳಲ್ಲ. ಅವಳಿಗೆ ತಾಯಿ ಮನ್ಸು, ಎಲ್ರಿಗೂ ಪ್ರೀತಿ ಅಷ್ಟೇ ಕೊಡ್ತಾಳೆ, ಯಾರಿಗೂ ತೊಂದರೆ ಮಾಡಲ್ಲ. ಅಮ್ಮ, ಅದಕ್ಕೆ ತುಂಬಾ ಒಳ್ಳೆಯವರು. ಆದ್ರೆ ನಾವಿಬ್ರು ನೋವು ಅನುಭವಿಸ್ತಿರೋದು ಸಾಕು ಅನ್ಸುತ್ತೆ. ಈಗ ಅದ್ಗೇನು ನೊಂದ್ಕೊಳ್ಳೋ ಹಾಗಾಗಿದೆ. ಇದೆಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತಮ್ಮ. ನೀನ್ ತಲೆ ಕೆಡಿಸ್ಕೋಬೇಡ, ಹೋಗಿ ಮುಖ ತೊಳ್ಕೊಂಡ್ ಬಾಮ. ವೀಣಾ ಕಾಫಿ ಮಾಡ್ತಿದ್ದಾಳೆ, ಕುಡಿಯುವಂತೆ ಹೋಗು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.